ವೀಕ್ಷಕರೇ ನಮಸ್ಕಾರ ಈ ಕ್ಷಣದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್ ಗೆ ಸ್ವಾಗತ ನಾನು ವಸಂತ ಕುಮಾರ್ ಕತ್ತಲಿನಿಂದ ಬೆಳಕಿನಡಿಗೆ ಸೋಲಿನಿಂದ ಗೆಲುವಿನಡಿಗೆ ಅನಾರೋಗ್ಯದಿಂದ ಆರೋಗ್ಯದಡಿಗೆ ಅಸಾಧ್ಯದಿಂದ ಸಾಧ್ಯದಡಿಗೆ ಹೆಜ್ಜೆ ಹಾಕೋಣ ನಾವು ನೀವೆಲ್ಲ ನಾಡಿನ ಸಮಸ್ತ ಜನತೆಗೆ NKS TV4 ವಾಹಿನಿಯಿಂದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಗದಗ ಜಿಲ್ಲೆ ರೋಣ ಪಟ್ಟಣದಲ್ಲಿ ಅಖಿಲ ಕರ್ನಾಟಕ ಚಲವಾದಿ ಮಹಾಸಭಾ ವತಿಯಿಂದ ವೀರವನಿತೆ ವನಕೆ ಓಬವ್ವ ಜಯಂತ್ಯೋತ್ಸವ ಕಾರ್ಯಕ್ರಮ ನಡೆಯಿತು अखिल कर्नाटक चलवादि महासभा रोण इवर वतिया वीरवनिते वनके ओपव जयंतोत्सव कार्यक्रम माजी शासक श्री जीएस पाटील कार्यक्रम के चालने वीरवनिते वनके ओबव्व भावचित्र मेरवण श्री सिद्धारूढ़ मठद प्रारंभवायतु कार्यक्रम डोल्लु कुणित जांजा मेळदोंदिगे मेरवण कार्यक्रम अद्दूरियागि नडेयितु कार्यक्रम दिव्य सान्निध्यवन्नु परम पूज्य श्री गुरुपाद महास्वामी वहिसिदरु जीएस पाटील आईएस पाटील विपि सोमनकट्टि मठ संजय दोड्मानी मल्लय्य महापुरुष मठ बसवराज नवलगुंद राजण्ण गिरड्डी तोटप्पा नवलगुंद गंगय्य गुमती संजय रेड्डेर बसवंतप्प एस तळवार समाजद गुरु हिरियरु युवकरु उपस्थितरिद्दरु रुद्रप्प हेब्बळ्ळि एनकेएस टीवी 4 रोण ಹಾವೇರಿ ನಗರದಲ್ಲಿ ನಡೆಯಲಿರುವ 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಹಿನ್ನೆಲೆಯಲ್ಲಿ ರಾಜ್ಯವ್ಯಾಪಿ ಸಂಚರಿಸುತ್ತಿರುವ ಕನ್ನಡ ರಥವನ್ನ ಹಾನಗಲ್ ತಾಲೂಕಿನ ಬಾಸನಕಟ್ಟಿ ವಳಗೇರಿ ಗ್ರಾಮಸ್ಥರು ಹಾಗೂ ತಾಲೂಕಾ ಕರವೇ ಘಟಕದ ಪದಾಧಿಕಾರಿಗಳು ಅದ್ದೂರಿಯಾಗಿ ಸ್ವಾಗತಿಸಿಕೊಂಡರು ಕನ್ನಡಾಂಬಿ ರಥಕ್ಕೆ ಅದ್ದೂರಿ ಸ್ವಾಗತ ಕೋರಿದ ಕರವೇ ಹಾಗೂ ಮಾಸನಕಟ್ಟಿ ವಳಗೇರಿ ಗ್ರಾಮಸ್ಥರು ಹಾವೇರಿ ನಗರದಲ್ಲಿ ನಡೆಯಲಿರುವ 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಹಿನ್ನೆಲೆಯಲ್ಲಿ ರಾಜ್ಯವ್ಯಾಪಿ ಸಂಚರಿಸುತ್ತಿರುವ ಕನ್ನಡ ರಥವನ್ನ ಅದ್ದೂರಿಯಾಗಿ ಮಾಸನಕಟ್ಟಿ ವಳಗೇರಿ ಗ್ರಾಮಸ್ಥರು ಹಾಗೂ ತಾಲೂಕಾ ಕರವೇ ಘಟಕದ ಪದಾಧಿಕಾರಿಗಳು ಅದ್ದೂರಿಯಾಗಿ ಸ್ವಾಗತಿಸಿಕೊಂಡರು ಈ ಸಂದರ್ಭದಲ್ಲಿ ಗ್ರಾಮದ ಮಹಿಳೆಯರು ಹಾಗೂ ಹಿರಿಯರು ಕನ್ನಡಾಂಬಿಯ ರಥಕ್ಕೆ ಅದ್ದೂರಿ ಸ್ವಾಗತ ಕೋರಿ ಕನ್ನಡಾಂಬಿ ಪುತ್ತಳಿಗೆ ಆರತಿ ಬೆಳಗಿ ಮಾಲಾರ್ಪಣೆ ಮಾಡಿ ಡೊಳ್ಳು ಕುಣಿತದೊಂದಿಗೆ ಸ್ವಾಗತಿಸಿಕೊಂಡು ಕನ್ನಡಾಂಬೆ ಪರ ಜಯಘೋಷಣೆ ಕೂಗುತ್ತಾ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಮಾಸರಕಟ್ಟಿ ವಳಗೇರಿ ಗ್ರಾಮದ ಹಿರಿಯರು ಯುವಕರು ಮಹಿಳೆಯರು ಶಾಲಾ ವಿದ್ಯಾರ್ಥಿಗಳು ಶಿಕ್ಷಕರು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕಾ ಯುವ ಘಟಕದ ಪದಾಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರು ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿಯವರು ಉಪಸ್ಥಿತರಿದ್ದರು ಸಂತೋಷ್ ಶಿರಗಪ್ಪನವರ್ ಎನ್ಕೆಎಸ್ ಟಿವಿ 4 ಹಾನಗಲ್ಲ ಬಾದಾಮಿ ಸುಕ್ಷೇತ್ರ ಬನಶಂಕರಿ ದೇವಿಯ ಇತಿಹಾಸ ಪ್ರಸಿದ್ಧ ಜಾತ್ರೆಗೆ ಆರೋಗ್ಯ ಇಲಾಖೆಯಿಂದ ಕೋವಿಡ್ ಮುನ್ನೆಚ್ಚರಿಕೆ ಕ್ರಮವಾಗಿ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದು ಬಾದಾಮಿ ತಾಲೂಕಾ ಆರೋಗ್ಯಾಧಿಕಾರಿ ಮಲ್ಲಿಕಾರ್ಜುನ್ ಪಾಟೀಲ್ ಮಾಹಿತಿ ತಿಳಿಸಿದ್ದಾರೆ ನವಶಕ್ತಿ ಪೀಠಗಳಲ್ಲಿ ಒಂದಾದ ಶಕ್ತಿ ದೇವತೆ ಜಗನ್ಮಾತೆ ಆದಿಶಕ್ತಿ ಶಾಖಂಬರಿ ಬಾದಾಮಿ ಶ್ರೀ ಬನಶಂಕರಿ ದೇವಿಯ ಇತಿಹಾಸ ಪ್ರಸಿದ್ಧ ಜಾತ್ರೆಗೆ ಕ್ಷಣಗಣನೆ ಪ್ರಾರಂಭವಾಗಿದೆ 2023 ಜನವರಿ 6ನೇ ತಾರೀಕಿನಂದು ಪ್ರಾರಂಭವಾಗುವ ಜಾತ್ರೆಗೆ ಲಕ್ಷಾಂತರ ಜನ ಬರುತ್ತಾರೆ ಒಂದು ತಿಂಗಳ ಕಾಲ ಜರುಗುವ ಜಾತ್ರೆಗೆ ನಾಟಕಗಳು ಸಿನಿಮಾ ಟೂರಿಂಗ್ ಟಾಕೀಸ್ಗಳು ಈಗಾಗಲೇ ಬೀಡುಬಿಟ್ಟಿವೆ ಹಾಗಾಗಿ ಆರೋಗ್ಯ ಸಚಿವ ಸುಧಾಕರ್ ಈಗಾಗಲೇ ಹೇಳಿದಂತೆ ಕೋವಿಡ್ ಮುನ್ನೆಚ್ಚರಿಕೆ ಬಗ್ಗೆ ತಿಳಿಸಿರುವಂತೆ ಕೊರೋನಾ ಮಹಾಮಾರಿಯ ಆರ್ಭಟ ಶುರುವಾಗಿರುವ ಹಿನ್ನೆಲೆಯಲ್ಲಿ ಜಾತ್ರೆಗೆ ಕೋವಿಡ್ನ ಕರೋನಾ ಮುನ್ನೆಚ್ಚರಿಕೆಯಾಗಿ ಬಾದಾಮಿ ತಾಲೂಕಾ ಆರೋಗ್ಯಾಧಿಕಾರಿ ಮಲ್ಲಿಕಾರ್ಜುನ್ ಬಿ ಪಾಟೀಲ್ ನೇತೃತ್ವದಲ್ಲಿ ಇಂದು ಮಾಧ್ಯಮ ಜೊತೆ ಮಾತನಾಡಿ ಜಾತ್ರೆಯಲ್ಲಿ ಕೋವಿಡ್ ಮುನ್ನೆಚ್ಚರಿಕೆಗಾಗಿ ಮಾಸ್ಕ್ ಹಾಗೂ ಸಾಮಾಜಿಕ ಅಂತರ ಹಾಗೂ ಮೂರನೇ ಡೋಸ್ ಲಸಿಕೆ ಕಡ್ಡಾಯ ಸೇರಿದಂತೆ ಯಾವ ರೀತಿ ಕಟ್ಟುನಿಟ್ಟಿನ ಕ್ರಮ ಜರುಗಿಸಲಾಗುವುದು ಹಾಗೂ ಯಾವ ರೀತಿ ಆರೋಗ್ಯ ಇಲಾಖೆಯಿಂದ ಪೂರ್ವ ಸಿದ್ಧತೆ ತಯಾರಿ ನಡೆಸಿರುವುದರ ಬಗ್ಗೆ ವಿವರಣೆಯನ್ನು ಮಾಧ್ಯಮದ ಎದುರು ಸ್ಪಷ್ಟಪಡಿಸಿದರು ಈ ಸಂದರ್ಭದಲ್ಲಿ ತಾಲೂಕಾ ಆರೋಗ್ಯಾಧಿಕಾರಿ ಮಲ್ಲಿಕಾರ್ಜುನ್ ಬಿ ಪಾಟೀಲ್ ಆರೋಗ್ಯ ನಿರೀಕ್ಷಣಾಧಿಕಾರಿಗಳಾದ ಪಿಎಚ್ ಮಹಾಲಿಂಗಪುರ ಆರೋಗ್ಯ ಶಿಕ್ಷಣಾಧಿಕಾರಿಗಳಾದ ಜಿವಿ ಜೋಶಿ ಆರೋಗ್ಯ ನಿರೀಕ್ಷಣಾಧಿಕಾರಿಗಳಾದ ಟಿಇ ಅರವಟಗಿ ಕಾರ್ಯಕ್ರಮ ವ್ಯವಸ್ಥಾಪಕರಾದ ಬಿಬಿ ದೂತ ಲೆಕ್ಕ ವ್ಯವಸ್ಥಾಪಕರಾದ ಎನ್ಸಿ ನಾಮದಾರ್ ಉಪಸ್ಥಿತರಿದ್ದರು ಕ್ಯಾಮರಾಮನ್ ಮಂಜುನಾಥ್ ಜೊತೆ ವೀರಣ್ಣ ಕೆ ಪಾಟೀಲ್ ಎನ್ಕೆಎಸ್ ಟಿವಿ 4 ಬಾದಾಮಿ ಮಹದಾಯಿ ಕಳಸಾ ಬಂಡೂರಿ ಹೋರಾಟಕ್ಕೆ ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷದ ಕೊಡುಗೆ ಏನು ಅವರ ರ್ಯಾಲಿಗೆ ನಮ್ಮ ವಿರೋಧವಿದೆ ಎಂದು ಗದಗ್ನಲ್ಲಿ ಶ್ರೀರಾಮ ಸೇನೆ ಜಿಲ್ಲಾಧ್ಯಕ್ಷ ರಾಜು ಕಾರಾಪುರ್ ಹೇಳಿದ್ದಾರೆ ಮಹದಾಯಿ ಕಳಸಾ ಬಂಡೂರಿ ಹೋರಾಟಕ್ಕೆ ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷದ ಕೊಡುಗೆ ಏನು ಅವರ ರ್ಯಾಲಿಗೆ ನಮ್ಮ ವಿರೋಧವಿದೆ ಎಂದು ಶ್ರೀರಾಮ ಸೇನೆ ಜಿಲ್ಲಾಧ್ಯಕ್ಷ ರಾಜು ಕಾರಾಪುರ್ ಹೇಳಿದರು ಹಲವಾರು ವರ್ಷಗಳ ಕಾಲ ಕಳಸಾ ಬಂಡೂರಿ ನಾಲಾ ಯೋಜನೆಗೆ ಹೋರಾಟವನ್ನು ಮಾಡಿ ಕೊನೆಗೂ ಕಾನೂನಿನ ಮೂಲಕ ಜಯ ಸಿಕ್ಕಿದ್ದಕ್ಕೆ ನಮಗೆ ತುಂಬ ಸಂತೋಷವಿದೆ ಆದರೆ ಕಾಂಗ್ರೆಸ್ ಪಕ್ಷ ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ನಡೆಸುವಂತಹ ರ್ಯಾಲಿಗೆ ನಮ್ಮ ವಿರೋಧ ಇದೆ ಹಾಗಾಗಿ ನಾವು ಅವರ ರ್ಯಾಲಿಯ ವಿರುದ್ಧ ಕಪ್ಪು ಪಟ್ಟಿಯನ್ನು ಕಟ್ಟಿ ವಿರೋಧವನ್ನು ವ್ಯಕ್ತಪಡಿಸುತ್ತೇವೆ ಗದಗ ನಗರದ ಗಾಂಧಿ ವೃತ್ತದಲ್ಲಿ ಒಂದು ಗಂಟೆಯ ಕಾಲ ನಾವು ಕಪ್ಪು ಪಟ್ಟಿಯನ್ನು ಧರಿಸಿ ಪ್ರತಿಭಟನೆಯನ್ನು ನಡೆಸುತ್ತೇವೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇದ್ದಾಗ ಸಿದ್ದರಾಮಯ್ಯ ಲಾಠಿ ಚಾರ್ಜ್ ಮಾಡುವ ಮೂಲಕ ಶ್ರೀರಾಮ ಸೇನೆಯ ಸಾಕಷ್ಟು ಜನರ ಮೇಲೆ ಕೇಸ್ ಹಾಕುವ ಮೂಲಕ ದರ್ಪವನ್ನು ತೋರಿದಂತಹ ದುರಹಂಕಾರಿ
ಬಿಜೆಪಿ ಪಕ್ಷದ ಅಧಿಕಾರದಲ್ಲಿ ಕೂಡ ಕೇಂದ್ರ ಹಾಗೂ ರಾಜ್ಯದಲ್ಲೂ ಬಿಜೆಪಿ ಸರ್ಕಾರ ಅಧಿಕಾರ ಇದ್ದಾಗಲೂ ಇವರು ಚುನಾವಣಾ ಹತ್ತಿರ ಬರುತ್ತಿದ್ದಂತೆಯೇ ಕಸಾ ಬಂಡೂರಿ ನಾಲಾ ಯೋಜನೆ ಹಾಗೂ ಮಹದಾಯಿ ಯೋಜನೆ ಸಮಸ್ಯೆ ಮುಂದೆ ಇಟ್ಟುಕೊಂಡು ರಾಜಕೀಯ ಮಾಡುವಂತಹ ಮನೋಭಾವನೆ ಇವರದ್ದು. ಹಾಗಾಗಿ ಎರಡೂ ಪಕ್ಷಗಳನ್ನು ನಾವು ವಿರೋಧಿಸುತ್ತೇವೆ ಎಂದು ಕಟುವಾಗಿ ಟೀಕಿಸಿದರು. ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹೂಗರ್, ಎನ್ಕೆಎಸ್ ಟಿವಿ 4, ಗದಗ್. ಕೊಪ್ಪಳ ಜಿಲ್ಲೆ ಕುಕನೂರಿನಲ್ಲಿ ಹೆರಿಗೆ ಹೆಣ್ಣು ಮಕ್ಕಳ ಸಾವು ಸಂಭವಿಸಿದ್ದನ್ನ ವಿರೋಧಿಸಿ ಪಟ್ಟಣದ ರಾಗಪ್ಪಜ್ಜನ ಮಠದಿಂದ ವೀರಭದ್ರ ವೃತ್ತದವರೆಗೂ ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಳ್ಳಲಾಯಿತು. ಹೆರಿಗೆ ಸಮಯದಲ್ಲಿ ಹೆಣ್ಣು ಮಕ್ಕಳ ಸಾವು ಆಗುತ್ತಿರುವುದಕ್ಕೆ ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಳ್ಳಲಾಯಿತು. ಕುಕನೂರಿನ ರಾಗಪ್ಪಜ್ಜನ ಮಠದಿಂದ ಪ್ರಾರಂಭಿಸಿ ವೀರಭದ್ರಪ್ಪ ವೃತ್ತದವರೆಗೂ ಪ್ರತಿಭಟನಾ ರ್ಯಾಲಿ ನಡೆಸಲಾಯಿತು. ನಂತರ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದ ಪಟ್ಟಣ ಪಂಚಾಯತ್ ಸದಸ್ಯರಾದ ಗಗನ್ ನೋಟುಗಾರ ಅವರು, ಕೊಪ್ಪಳ ಜಿಲ್ಲಾ ಕುಕನೂರು ನಗರದಲ್ಲಿರುವ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆ ಮತ್ತು ಹೆರಿಗೆಗೆ ಬೇಕಾದ ಸಲಕರಣೆಗಳ ಕೊರತೆಯಿಂದ ಸಾಕಷ್ಟು ಬಾರಿ ಸಚಿವರ ಗಮನಕ್ಕೆ ತಂದರೂ ಪ್ರಯೋಜನವಾಗುತ್ತಿಲ್ಲ. ಉಮಾ ದುರ್ಗೇಶ್ ಚಲ್ವಾದಿ ಇವರ ಕುಟುಂಬಕ್ಕೆ 10 ಲಕ್ಷ ರೂಪಾಯಿ ನೀಡಬೇಕು, ನಿಮಗೇನು ಅದು ಹೆಚ್ಚಲ್ಲ, 100 ಕೋಟಿ ಕೊಳ್ಳೆ ಹೊಡೆದ ನಿಮಗೆ ಇದು ಹೆಚ್ಚಲ್ಲ ಎಂದು ಹೇಳಿದರು. ಎರಡು ಹೊಸ ಆಂಬ್ಯುಲೆನ್ಸ್, 4 ಜನ ಡಾಕ್ಟರ್ಗಳು, ಇವತ್ತು ಕುಕನೂರು ಪಟ್ಟಣದಲ್ಲಿ ನರ್ಸಿಂಗ್ ಡಾಕ್ಟರ್ ಇಂದ ಹಿಡ್ಕೊಂಡು ಇವತ್ತು ಎಲ್ಲರ ಪ್ರೈವೇಟ್ ಆಸ್ಪತ್ರೆಗೆ ಹೋಗಿ ಯಾರೋ ಹೆರಿಗೆ ಮಾಡಿಸಿದ್ದಲ್ಲ, ನರ್ಸಿಂಗ್ ಡಾಕ್ಟರ್ ಅದರಪ್ಪ ಅಂದ್ರೆ ಅಲ್ಲೇ ಮಾಡಿಸ್ತಾರ. ಜೊತೆಗೆ ಹಿರೇಮಠ ಅಂತಕ್ಕಂಥ ಡಾಕ್ಟರ್ ಬಹಳ ಒಳ್ಳೆ ಡಾಕ್ಟರ್, ಇವತ್ತು ಅವ್ರು ನಾವು ನೆನೆಸ್ಬೇಕಾಗತ್ತಾ ಅಂತ ಡಾಕ್ಟ್ರು ಇತ್ತೀಚಿನ ಸಹೋದರರಾಗಿರ್ತಕ್ಕಂಥ ಸೀಮಾ ಅವರು ಮತ್ತು ಮಮತಾ ಡಾಕ್ಟ್ರು, ಅವರು ಮನೆಗೆ ಯಾರಿಗಾರು ನೋವಿದೆಯಪ್ಪ ಅಂತ ಹೋದ್ರ ರಾತ್ರಿ 10 ಗಂಟೆಗೆ ಹೋದ್ರಿಗೆ ಅವ್ರ ಪಾಪ ಚಿಕಿತ್ಸೆ ಕೊಟ್ಟರೆ ಇವತ್ತಿನ ದಿವಸ ಅವ್ರು ನಾವು ಸ್ಮರಿಸಬೇಕೇ ಬೇಕು. ಅವರನ್ನ ಇವತ್ತು ಅವರ ಸೇವೆ ನಮಗೆ ಸಿಗ್ತಾ ಇಲ್ಲ. ಕಾರಣ ಏನಪ್ಪ ಅಂದ್ರೆ ನಮ್ಮ ಸಾಹೇಬರು ಆಸ್ಪತ್ರೆ ಕಟ್ಟಿದ್ರು, ಕೋವಿಡ್ ಅಂತ ಒಂದು ಇದ್ರೊಳಗ ಅಲ್ಲಿ ಹೋಗಿ ನೋಡಿದ್ರೆ ಆಸ್ಪತ್ರೆ ಉದ್ಘಾಟನೆ ಹೋಗ್ಲಿ ಹಾಗೆ ಅದರಲ್ಲಿ ಸರಿಯಾಗಿ ಒಂದು ಚೇರ್ ಸಹಿತ ಇದ್ದಿದ್ದಿಲ್ಲ. ಈ ಹಿನ್ನೆಲೆಯಲ್ಲಿ ನಮ್ಮ ಸಾಹೇಬರ ಸ್ವಂತ ದುಡ್ಡಲ್ಲಿ ಇವತ್ತು ನಮ್ಮ ಹಿರಿಯರಾಗಿರ್ತಕ್ಕಂಥ ವಾರಶೇಖರಪ್ಪ ಅವರು ಮತ್ತು ನಮ್ಮ ಇನ್ನೊಬ್ಬರು ಹಿರಿಯರಾಯ್ತ ರಾಮ್ ಶೆಟ್ಟಿ ಅವ್ರ ನೆನಪಿಗಾಗಿ ಕುಕನೂರು ಮತ್ತು ಯಲಬುರ್ಗ ಆಸ್ಪತ್ರೆಯಲ್ಲಿ ಬೆಡ್ ಮತ್ತು ಕಾಟ ಇವರು ವಿತರಣೆ ಮಾಡಿ ಇವರು ಉದ್ಘಾಟನೆ ಮಾಡಬೇಕು. ಅಧಿಕಾರ ಇಲ್ಲಂದ್ರೆ ಸಹಿತ ಇದ್ರ ಮೇಲೆ ಅರ್ಥ ಮಾಡ್ಕೊಂಡ್ಬಿಟ್ರೆ ನಮ್ಮನ್ನ ಆಗ್ತಕ್ಕಂಥವ್ರಲ್ಲಿ ತಾಕತ್ತೆ ಸಹಿತ ಅಂತೇಳಿ ಮತ್ತೆ ಇವರೆಲ್ಲರೂ ತಾಕತ್ತು ದಮ್ಮು ತಾಕತ್ತು ದಮ್ಮು ಅಂತಾರೆ. ಅದಕ್ಕೆ ಆ ದಮ್ಮು ಹೆಚ್ಚಾಗ್ಬಿಟ್ಟತೆ ಅವ್ರಿಗೆ, ಎದ್ರಂತಪ್ಪ ಅಂದ್ರೆ ಭ್ರಷ್ಟಾಚಾರದ್ದು. ಅದಕ್ಕೆ ನಾವು ಮತ್ತೊಮ್ಮೆ ಮಗದೊಮ್ಮೆ ಇಲ್ಲಿ ನಾವು ವಿಚಾರ ಮಾಡಲೇಬೇಕಾಗಿರ್ತಕ್ಕಂಥ ಸಂಗತಿ ಏನಪ್ಪ ಅಂದ್ರೆ ನಮಗೆ ಮೊದಲನೇದಾಗಿ ಡಾಕ್ಟರ್ಸ್ ಬೇಕು. ಈ ಸಂದರ್ಭದಲ್ಲಿ ತಹಶೀಲ್ದಾರರಿಗೆ ಮತ್ತು THO ಅವರಿಗೆ ಮೂಲಭೂತವಾದ ವೈದ್ಯರು ಮತ್ತು ಮೂಲಭೂತ ಸೌಕರ್ಯಗಳಿಗಾಗಿ ಮನವಿಯನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮಹಿಳಾ ಪದಾಧಿಕಾರಿಗಳು ಮಾತನಾಡಿದರು ಹಾಗೂ ಇನ್ನೂ ಅನೇಕ ಮಹಿಳಾ ಸಂಘದವರು ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಕುಕನೂರು ಕಾಂಗ್ರೆಸ್ ಮಹಿಳಾ ಯುವ ಮೋರ್ಚಾದ ಪದಾಧಿಕಾರಿಗಳು ಬಸವರಾಜ್ ಉಳ್ಳಾಗಡ್ಡಿ, ಹನುಮಂತಗೌಡ ಚಂಡೂರು, ಸಿದ್ದಯ್ಯ ಕಳ್ಳಿಮಠ್, ಸತ್ಯನಾರಾಯಣ ಹರಪನಹಳ್ಳಿ, ಸಂಗಮೇಶ್ ಕುತ್ತಿ, ಶೈಲಜಾ ಹಿರೇಮಠ್ ಕೆಪಿಸಿಸಿ ವಕ್ತಾರರು, ಮಹಿಳಾ ಘಟಕದ ಅಧ್ಯಕ್ಷೆ ಸಾವಿತ್ರಿ ಗೊಲ್ಲರ್, ಫರೀದಾ ಬೇಗಂ, ಗಿರ್ಜಾ ಸಂಕ್ಟಿ, ಗೀತಾ ಜಂಗ್ಲಿ, ರಾಧಾ ದೊಡ್ಮನಿ, ಕುಸುಮಾ ಕಳ್ಳಿಮನಿ, ವಿಜಯಲಕ್ಷ್ಮಿ ಬಿನ್ನಾಳ್, ಪೂರ್ಣಿಮಾ ಶಶಿಮಠ್ ಹಾಗೂ ಇನ್ನೂ ಅನೇಕ ಮಹಿಳೆಯರು ಹಾಗೂ ಪಕ್ಷದ ಯುವ ಮುಖಂಡರು, ಹಿರಿಯರು, ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಚೆನ್ನಯ್ಯ ಹಿರೇಮಠ್, ಎನ್ಕೆಎಸ್ ಟಿವಿ 4, ಕುಕನೂರು ತಾಲೂಕು. ಚಳ್ಳಕೆರೆ ನಗರದ HTT ಸರ್ಕಾರಿ ಬಾಲಕಿಯರ ಪ್ರೌಢಶಾಲಾ ಆವರಣದಲ್ಲಿ ಆಯೋಜಿಸಿದ್ದ ವಿಶ್ವ ಮಾನವ ದಿನಾಚರಣೆ ಹಾಗೂ 119ನೇ ಕುವೆಂಪು ಜಯಂತಿ ಕಾರ್ಯಕ್ರಮ ನಡೆಯಿತು. ಜನರ ಮನಸ್ಸಿನಲ್ಲಿ ಕನ್ನಡ ಭಾಷೆಯ ಅಭಿಮಾನವನ್ನು ಪ್ರೇಮವನ್ನು ಬಿತ್ತಿದ ಕವಿ ಕುವೆಂಪು ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ KS ಸುರೇಶ್ ಅಭಿಪ್ರಾಯಪಟ್ಟರು. ನಗರದ STT ಸರ್ಕಾರಿ ಬಾಲಕಿಯರ ಪ್ರೌಢಶಾಲಾ ಆವರಣದಲ್ಲಿ ಆಯೋಜಿಸಿದ್ದ ವಿಶ್ವ ಮಾನವ ದಿನಾಚರಣೆ ಹಾಗೂ 119ನೇ ಕುವೆಂಪು ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡುತ್ತಾ, ಕುವೆಂಪು ಅವರ ಪ್ರತಿ ಕೃತಿಯಲ್ಲೂ ಕನ್ನಡ ನಾಡಿನ ಸಂಸ್ಕೃತಿಯ ವೈಶಿಷ್ಟ್ಯತೆ, ವೈವಿಧ್ಯತೆ ಮತ್ತು ಸಾಂಸ್ಕೃತಿಕ ಅನನ್ಯತೆಯನ್ನು ಗುರುತಿಸಬಹುದು. ಕನ್ನಡ ನಾಡಿನ ಅಸ್ಮಿತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ನಮ್ಮ ಅನೇಕ ಸಾಹಿತಿಗಳು, ಹೋರಾಟಗಾರರು ಮತ್ತು ಕನ್ನಡ ನಾಡಿನ ಅಭಿಮಾನಿಗಳು ಬಹಳಷ್ಟು ಶ್ರಮವಹಿಸಿದ್ದಾರೆ. ಅವರಲ್ಲಿ ಕುವೆಂಪು ಅಗ್ರಗಣ್ಯರಾಗಿದ್ದಾರೆ. ಕನ್ನಡ ಭಾಷೆಯ ಸಾಹಿತ್ಯಕ್ಕೆ ಸಲ್ಲಿಸಿದ ಅವರ ಈ ಕೊಡುಗೆಯಿಂದ ದೇಶ ಹಾಗೂ ರಾಜ್ಯ ಪ್ರಶಸ್ತಿಗಳು ಅರಸಿ ಬಂದವು. ನಮ್ಮ ನಾಡಿನ ಸಾಂಸ್ಕೃತಿಕ ನಾಡಿ ಮಿಡಿತವನ್ನು ಅಚ್ಚುಕಟ್ಟಾಗಿ ಅರಿತವರಾಗಿದ್ದರು. ವಿದ್ಯಾರ್ಥಿಗಳು ಸಾಹಿತ್ಯವನ್ನು ಓದುವ ಮೂಲಕ ತಮ್ಮ ಜ್ಞಾನವನ್ನು ಉತ್ತಮಪಡಿಸಿಕೊಂಡು ಉನ್ನತ ಹುದ್ದೆಗಳನ್ನು ಅಲಂಕರಿಸಬೇಕೆಂದು ಕರೆ ನೀಡಿದರು. ಶಾಲೆಯ ಮುಖ್ಯ ಶಿಕ್ಷಕ DK ಮಾಧವ್ ಕುವೆಂಪು ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿ, ಸಾಹಿತ್ಯವು ಎಲ್ಲರಿಗೂ ಒಲಿಯುವುದಿಲ್ಲ. ಸಾಹಿತ್ಯ ರಚನೆಗೆ ಭಾಷೆಯ ಮೇಲಿನ ಹಿಡಿತ ಪ್ರಮುಖವಾಗುತ್ತದೆ. ಭಾಷೆಯನ್ನು ಸುಲಲಿತವಾಗಿ ಮಾತನಾಡಲು, ಬರೆಯಲು ಕಲಿತಾಗ ಮಾತ್ರ ಸಾಹಿತ್ಯದ ಒಲವು ಬೆಳೆಯಲು ಸಾಧ್ಯವಾಗುತ್ತದೆ. ಕುವೆಂಪು ಅವರ ಪುಸ್ತಕಗಳು ಕನ್ನಡ ಭಾಷೆ ಬಾರದಿದ್ದ ವ್ಯಕ್ತಿಗೂ ಸಹ ಅರ್ಥವಾಗುವಂತಹ ಸಾಹಿತ್ಯವನ್ನು ರಚನೆ ಮಾಡಿದ ಮಹಾನ್ ಮೇಧಾವಿ ಕವಿ ಎಂದು ಬಣ್ಣಿಸಿದರು.
ನಿಜವಾಗ್ಲೂ ಕೂಡ ಮಕ್ಕಳು ಕುವೆಂಪು ಅವರಿಗೆ ಅವ್ರು ಬರೆದಿರ್ತಕ್ಕಂಥ ಕೃತಿಗಳಿಗೆ ನ್ಯಾಯವನ್ನು ಒದಗಿಸಿಕೊಟ್ಟಿದ್ದಾರೆ ನಮ್ಮ ಕನ್ನಡ ಶಿಕ್ಷಕರ ಮೂಲಕ. ಅದಕ್ಕೆ ನಾನು ತುಂಬ ಧನ್ಯವಾದಗಳನ್ನು ಇದನ್ನ ರೆಡಿ ಮಾಡಿರ್ತಕ್ಕಂಥವರಿಗೂ ಇದರಲ್ಲಿ ಭಾಗವಹಿಸಿರ್ತಕ್ಕಂಥವರಿಗೂ ನಾನು ನಿಜವಾಗ್ಲೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಸೊ ನನಗೂ ಕೂಡ ಕುವೆಂಪು ಅವರು ಅಂದರೆ ಭಾಳ ಇಷ್ಟ. ಕನ್ನಡದಲ್ಲಿ ಕುವೆಂಪು ಆಗಲಿ ದರಾ ಬೇಂದ್ರೆ ಆಗಲಿ ಇವ್ರನ್ನೆಲ್ಲ ನೆನೆಸ್ಕೊಂಡ್ರೆ ಶಿವರುದ್ರಪ್ಪನವ್ರನ್ನಾಗಲಿ ಇವ್ರನ್ನೆಲ್ಲ ನೆನೆಸ್ಕೊಂಡ್ರೆ ಒಂಥರ ಮೈ ಪುಳಕಿತವಾಗ್ತದೆ. ಆಡು ಮೂಟೆ ಸೊಪ್ಪಿಲ್ಲ ಅಂತ ಹೇಳ್ತಾರೆ. ಅಂದರೆ ಆಡು ಮೇಕೆ ಅದು ಸೊಪ್ಪನ್ನು ಎಲ್ಲ ಸೊಪ್ಪನ್ನು ತಿನ್ನದಂತೆ, ಹಾಗೆ ಕುವೆಂಪುರವರು ಮುಟ್ಟಿರ್ತಕ್ಕಂತಹ ಸಾಹಿತ್ಯದ ವಿಧಗಳೇ ಇಲ್ಲವೇನೋ ಅಂತಕ್ಕಂಥದ್ದು ನನಗನ್ಸುತ್ತೆ. ಎಲ್ಲದರಲ್ಲೂ ಕೂಡ ನಾಟಕ ಆಗಿರ್ಬೋದು, ಸಣ್ಣ ಕಥೆಗಳಾಗಿರ್ಬೋದು, ಭಾವಗೀತೆಗಳಾಗಿರ್ಬೋದು, ವಿಮರ್ಶೆ ಆಗಿರ್ಬೋದು, ಭಾಷಾಂತರ ಆಗಿರ್ಬೋದು ಅಲ್ವಾ, ಇವನ್ನೆಲ್ಲವನ್ನು ಕೂಡ ನಿಘಂಟಿನ ಸಹಾಯಕ್ಕೂ ಕೂಡ ಇವರು ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂತಹ ಪ್ರೌಢಶಾಲೆಯ ಸಹ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷ ರಾಜ್ಕುಮಾರ್ ಮಾತನಾಡಿ, ಕುವೆಂಪು ಅವರು ತಮ್ಮ ಮನೆಯ ಸುತ್ತಮುತ್ತಲಿನ ದಟ್ಟ ಕಾಡಿನ ನಡುವೆ ನಿಸರ್ಗದ ಮಡಿಲಿನಲ್ಲಿ ತಮ್ಮ ಸಾಹಿತ್ಯ ಕೃಷಿಯನ್ನು ಮಾಡಿದವರು. ವಿದ್ಯಾರ್ಥಿಗಳು ತಮ್ಮ ತಂದೆ ತಾಯಿಗಳು ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ನೀಡಿದರೂ ಸಹ ಶಿಕ್ಷಣದಲ್ಲಿ ಮುಂದೆ ಬರಲು ಸಾಧ್ಯವಾಗುತ್ತಿಲ್ಲ. ಸಾಧನೆಗೆ ಕುವೆಂಪು ಅವರ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳುವುದು ಉತ್ತಮ. ಕುವೆಂಪು ಅವರ ನಿವಾಸವನ್ನು ಸರ್ಕಾರ 1 ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಿ ಸ್ಮಾರಕವನ್ನಾಗಿಸಿದೆ. ಇದು ಸಾಹಿತ್ಯ ವಲಯಕ್ಕೆ ವಿಶ್ವವಿದ್ಯಾನಿಲಯದಂತೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಶಾಲೆಯ ವಿದ್ಯಾರ್ಥಿನಿಯವರು ಕುವೆಂಪು ಅವರು ರಚಿಸಿದ ನಾಡಗೀತೆ, ರೈತಗೀತೆ, ನಾಟಕಗಳಿಗೆ ಆಕರ್ಷಕ ನೃತ್ಯ ರೂಪಕ ನೀಡುವ ಮೂಲಕ ತಮ್ಮ ಅಭಿಮಾನವನ್ನು ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ಬಿಎಲ್ ಉಮಾ, ಆರ್ಜಿ ಶಿವಣ್ಣ, ಪ್ರದೀಪ್, ಪೂರ್ಣಿಮಾ, ಸುಜಾತ, ಕುಸುಮಾವತಿ, ನಾಗರಾಜ್, ಶಿವಕರ್ತಿ, ಪ್ರಕಾಶ್ ಸೇರಿದಂತೆ ವಿದ್ಯಾರ್ಥಿಗಳು, ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಮೌನೇಶಾಚಾರ್, NKSTV4, ಚಳ್ಳಕೆರೆ. ಸ್ಮಶಾನ ಭೂಮಿ ಒತ್ತುವರಿ ಎಂದು ಆರೋಪಿಸಿ ಚಿಂತಾಮಣಿ ನಗರದ ತಾಲೂಕಾ ಕಚೇರಿ ಎದುರು ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಚಿಂತಾಮಣಿ ತಾಲೂಕಿನ ಚಿಲಕಲ ನೇರ್ಪು ಹೋಬಳಿ ವ್ಯಾಪ್ತಿಯ ರಂಗೀನಹಳ್ಳಿ ಗ್ರಾಮದ ಸಿದ್ದನಾರಾಯಣ ಸ್ವಾಮಿ ಎಂಬುವವರು ಗ್ರಾಮದ ಸ್ಮಶಾನದ ಜಮೀನನ್ನು ಒತ್ತುವರಿ ಮಾಡಿಕೊಂಡಿದ್ದು ಅದನ್ನು ಕೂಡಲೇ ತೆರವುಗೊಳಿಸುವಂತೆ ಆಗ್ರಹಿಸಿ ಗ್ರಾಮದ ದಲಿತರು ಅಂಬೇಡ್ಕರ್ ಸೇವಾ ಸಮಿತಿ ಆಶ್ರಯದಲ್ಲಿ ನಗರದ ತಾಲೂಕಾ ಕಚೇರಿ ಎದುರು ಪ್ರತಿಭಟನೆಯನ್ನು ನಡೆಸಿ ಒತ್ತಾಯಿಸಿದರು. ಈಗಾಗಲೇ ತಹಶೀಲ್ದಾರರಿಗೆ ಮನವಿ ಪತ್ರಗಳನ್ನು ಸಲ್ಲಿಸಿದ್ದರೂ ಯಾವುದೇ ಪ್ರಯೋಜನ ಇಲ್ಲದಂತಾಗಿದ್ದು ಈಗಲಾದರೂ ಸೂಕ್ತ ಕ್ರಮವನ್ನು ಕೈಗೊಂಡು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿರುವಂತಹ ಸಿದ್ದನಾರಾಯಣ ಸ್ವಾಮಿ ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡಿ ಒತ್ತುವರಿ ಜಮೀನನ್ನು ತೆರವುಗೊಳಿಸುವಂತೆ ತಹಶೀಲ್ದಾರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ರವಿಕುಮಾರ್, NKSTV4, ಚಿಂತಾಮಣಿ. ಶಿಡ್ಲಘಟ್ಟ ತಾಲೂಕು ವೀರಾಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಡ್ಲಘಟ್ಟ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ NSS ಘಟಕದಿಂದ 7 ದಿನಗಳ ವಿಶೇಷ ಶಿಬಿರ ನಡೆಯಿತು. ವಿದ್ಯಾರ್ಥಿಗಳಿಗೆ ಅಗ್ನಿ ದುರಂತಗಳನ್ನು ಎದುರಿಸುವ ಬಗ್ಗೆ ಅರಿವು ನೀಡಲಾಯಿತು. ಅಗ್ನಿ ಮತ್ತು ತುರ್ತು ಸೇವೆ ಇಲಾಖೆಯಿಂದ ಜಾಗೃತಿಯ ಪ್ರಾತ್ಯಕ್ಷಿಕತೆ, ಬೆಂಕಿ, ವಿದ್ಯುತ್ತು ದುರಂತಗಳು ಸಂಭವಿಸಿದಾಗ ಧೈರ್ಯವನ್ನು ಕಳೆದುಕೊಂಡು ಎದೆಗುಂದದೆ ಪರಿಸ್ಥಿತಿಯನ್ನು ನಿಭಾಯಿಸುವಂತಾಗಬೇಕು. ಒಮ್ಮೊಮ್ಮೆ ದುರಂತಕ್ಕಿಂತಲೂ ಧೈರ್ಯ ಕಳೆದುಕೊಂಡು ಆತುರ ಬೀಳುವುದರಿಂದಲೇ ಹೆಚ್ಚಿನ ಅನಾಹುತ ಸಂಭವಿಸುತ್ತದೆ ಎಂದು ಶಿಡ್ಲಘಟ್ಟದ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆಯ ಜಿ ಅಶೋಕ್ ತಿಳಿಸಿದರು. ಶಿಡ್ಲಘಟ್ಟ ತಾಲೂಕು ವೀರಾಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಡ್ಲಘಟ್ಟದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ NSS ಘಟಕದಿಂದ 7 ದಿನಗಳ ವಿಶೇಷ ಶಿಬಿರ ನಡೆಯುತ್ತಿದ್ದು 5ನೇ ದಿನವಾದ ಇಂದು ಬೆಂಕಿ ದುರಂತಗಳನ್ನು ಎದುರಿಸುವ ಬಗ್ಗೆ ಶಿಬಿರಾರ್ಥಿಗಳಿಗೆ ಅರಿವು ಮೂಡಿಸಲಾಯಿತು. ಅಗ್ನಿಶಾಮಕ ಹಾಗೂ ತುರ್ತು ಸೇವೆಗಳ ಇಲಾಖೆಯ ಜಿ ಅಶೋಕ್ ಮಾತನಾಡಿ, ಮನೆಯಲ್ಲಿ ಅನಿಲ ಸೋರಿಕೆ ಅಥವಾ ಬೆಂಕಿ ಅವಘಡಗಳು ನಡೆದಾಗ ಅದರ ಬಗ್ಗೆ ಪೂರ್ಣ ಅರಿವು ಇದ್ದರಷ್ಟೇ ಪರಿಸ್ಥಿತಿಯನ್ನು ಎದುರಿಸುವ ಕೆಲಸಕ್ಕೆ ಮುಂದಾಗಿ ಎಂದರು. ಹಾಗೆಯೇ ಈಜಾಡಲು ಕೆರೆ, ಕುಂಟೆ,
ಗಂಟೆ ಕಾಲುವೆಗೆ ಇಳಿಯುವ ಮೊದಲು ಅದರ ಆಳ ಅಗಲ ಸೇರಿ ಸಂಪೂರ್ಣ ಮಾಹಿತಿ ಇದ್ದರಷ್ಟೇ ಈಜಲು ಇಳಿಯಿರಿ, ಇಲ್ಲವಾದಲ್ಲಿ ಅಪಾಯ ಕಟ್ಟಿಟ್ಟ ಬೂತಿ ಎಂದು ಸಲಹೆ ನೀಡಿದರು. ಅನಿಲ ಸೋರಿಕೆ ಆದಾಗ ಮತ್ತು ಬೆಂಕಿ ಅವಘಡಗಳು ನಡೆದಾಗ ಪರಿಸ್ಥಿತಿಯನ್ನು ಎದುರಿಸುವ ಬಗ್ಗೆ ವಿವರಿಸಿದರು. ಲೋಕೇಶ್, ಎನ್ಕೆಎಸ್ ಟಿವಿ 4, ಶಿಡ್ಲಘಟ್ಟ. ಹೊಸದುರ್ಗ ಪಟ್ಟಣದ ಹೊರವಲಯದಲ್ಲಿ ಕಾಣಿಸಿಕೊಳ್ಳುತ್ತಿದ್ದ ಕರಡಿಯನ್ನ ಅರಣ್ಯ ಇಲಾಖೆಯ ಸಿಬ್ಬಂದಿ ಸೆರೆ ಹಿಡಿದಿದ್ದಾರೆ. ಹಲವು ದಿನಗಳಿಂದ ಪಟ್ಟಣದ ಸುತ್ತಮುತ್ತ ಕಾಣಿಸಿಕೊಳ್ಳುತ್ತಿದ್ದಂತಹ ಕರಡಿಯನ್ನು ಸೆರೆ ಹಿಡಿದಿದ್ದಾರೆ. ಇದರಿಂದ ಆತಂಕಗೊಂಡಿದ್ದಂತಹ ಪಟ್ಟಣದ ಜನತೆ ನಿಟ್ಟುಸಿರು ಬಿಟ್ಟಿದ್ದಾರೆ. ಹೊಸದುರ್ಗ ಪಟ್ಟಣದ ಹೊರವಲಯದಲ್ಲಿ ಕಾಣಿಸಿಕೊಳ್ಳುತ್ತಿದ್ದ ಕರಡಿಯನ್ನು ಅರಣ್ಯ ಇಲಾಖೆ ಸಿಬ್ಬಂದಿ ಸೆರೆ ಹಿಡಿದಿದ್ದಾರೆ. ಇಂದು ಕೆಎಸ್ಆರ್ಟಿಸಿ ಬಸ್ ಡಿಪೋ ಬಳಿ ಕಾಣಿಸಿಕೊಂಡಿದ್ದ ಕರಡಿ ಅಲ್ಲಿನ ಪೊದೆಯೊಳಗೆ ಸೇರಿಕೊಂಡಿದೆ. ಇದನ್ನು ನೋಡಿದಂತಹ ಸಾರ್ವಜನಿಕರು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಮಾಹಿತಿ ಆಧಾರದ ಮೇಲೆ ಅರಣ್ಯ ಇಲಾಖೆ ಸಿಬ್ಬಂದಿ ಹಂದಿ ಹಿಡಿಯುವ ಹುಡುಗರನ್ನು ಕರೆದು ತಂದು ಬಲೆಯನ್ನು ಹಾಕಿ ಬಲೆಯಲ್ಲಿ ಕರಡಿಯನ್ನು ಕೊಡುವಿ ಅರವಳಿಕೆ ಚುಚ್ಚುಮದ್ದನ್ನು ನೀಡಿ ಸೆರೆ ಹಿಡಿಯಲಾಗಿದೆ. ಸೆರೆ ಸಿಕ್ಕ ನಂತರ ಕರಡಿಗೆ ಪ್ರಾಥಮಿಕ ಚಿಕಿತ್ಸೆಯನ್ನು ನೀಡಿ ಚಿತ್ರದುರ್ಗ ಆಡು ಮಲ್ಲೇಶ್ವರದ ಪ್ರಾಣಿ ಸಂಗ್ರಹಾಲಯಕ್ಕೆ ಕರೆದೊಯ್ಯಲಾಗಿದೆ ಎಂದು ಸಹಾಯಕ ವಲಯ ಅರಣ್ಯ ಅಧಿಕಾರಿ ಆರಿಸು ತಿಳಿಸಿದ್ದಾರೆ. ಸುರೇಶ್ ಬೆಳಗೆರೆ, ಎನ್ಕೆಎಸ್ ಟಿವಿ 4, ಚಿತ್ರದುರ್ಗ. ಇದಿಷ್ಟು ಈ ಕ್ಷಣದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎನ್ಕೆಎಸ್ ಟಿವಿ 4. ಇದು